ಈಗ ಮುದ್ದನ್ಮೇಗೌಡರ ಜೊತೆಗೆ ವಿ ಸೋಮಣ್ಣ ಅವರು ಕೂಡ ತುಮಕೂರು ಕ್ಷೇತ್ರಕ್ಕೆ ಬರ್ತಾರೆ ಅಂದರೆ ನಿಮ್ಮದು ಒಂದು ಕಡೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆದರೂ ಕೂಡ ಜಿಲ್ಲೆ ಬಂದು ತುಮಕೂರು ಜಿಲ್ಲೆ ಬರುತ್ತೆ ಹೀಗಾಗಿ ರಾಜಕಾರಣದಲ್ಲಿ ನೀವು ಸಕ್ರಿಯವಾಗಿ ತೊಡಗಿಕೊಳ್ಬೇಕಾಗುತ್ತೆ ವಿ ಸೋಮಣ್ಣ ಅವರಿಗೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರೆ ನಿಮ್ಮ ನಡೆ ಏನಿರುತ್ತೆ ಸರ್ ಸೋಮಣ್ಣ ಸೋಮಣ್ಣವರು ಭಾಳ ಹಿರಿಯ ರಾಜಕಾರಣಿಯವರು ಅವ್ರನ್ನ ನಾನು ಚಿಕ್ಕದರಿಂದ ನೋಡ್ಕೊಂಡು ಬರ್ತಿದ್ದೀನಿ ಭಾಳ ಶ್ರಮ ಆಗ್ತಾರೆ ಜನರ ಬಗ್ಗೆ ಭಾಳ ಪ್ರೀತಿ ಇದೆ ಕೆಲಸ ಮಾಡಬೇಕು ಅಂದರೆ ಹಿಡಿದಿದ್ದು ಹಠ ಹಿಡ್ಕೊಂಡು ಮಾಡಿಸ್ತಾರೆ ಅವ್ರ ಬಗ್ಗೆ ನಮ್ಮ ಮನೇಲಿ ಭಾಳ ಅವರು ಕನಕಪುರದವರು ಸಾತ್ನೂರವ್ರು ನಮ್ಮ ಅಧ್ಯಕ್ಷಗೆ ಭಾಳ ನಿಕಟವಾದಂಥ ಸಂಬಂಧ ರಾಜಕೀಯನೇ ಇರಲಿ ಆ ರೀತಿ ಹೋದಾಗ ಸೋಮಣ್ಣ ಸಾಹೇಬರು ಬರ್ತಾರೆ ಅಂತ ಅಂದರೆ ನನಗೆಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ಸೊ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಮುದ್ರಿಂದ ಸೋಮಣ್ಣ ಮೇಲೆ ಅತಿ ಹೆಚ್ಚು ಪ್ರೀತಿ ಇರಂಗಿದೆ ಸರ್ ಆ ಥರ ಅಲ್ಲ ಅದೆಲ್ಲ ಸಿ ನನಗೆ ಟಿಕೆಟ್ ವಿಚಾರ ಮಾತಾಡ್ತಾ ಇಲ್ಲ ನಮ್ಮ ಪಾರ್ಟಿಗೆ ಬರೋ ಅಂಥ ವಿಚಾರದಲ್ಲಿ ನಾನು ಹೇಳ್ತಿರೋಂಥದ್ದು ನಾನು ಪಾರ್ಟಿಗೆ ಬರೋ ವಿಚ ವಿಚಾರದಲ್ಲಿ ಸೋಮಣ್ಣವ್ರು ಬಂದರೆ ನನಗೂ ಸಂತೋಷನೇ ಇನ್ನು ಟಿಕೆಟು ಮತ್ತು ಮತ್ತೊಂದು ಅದೆಲ್ಲ ವರಿಷ್ಠರು ತೆಗೆದುಕೊಳ್ಳೋ ಅಂಥ ತೀರ್ಮಾನ ಅದು ನಮ್ಮ ಕೈಲಿಲ್ಲ ಅದು ಸರ್ ಈಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ ಸರ್ ಏನಂದರೆ ಡಿ ಕೆ ಶಿವಕುಮಾರ್ ಎರಡು ವರ್ಷದ ನಂತರ ಸಿ ಎಮ್ ಆಗ್ತಾರೆ ಅಂತ ಹಾಂ ಸಾಧ್ಯನಾ ಸರ್ ನೋಡಿ ಅದಕ್ಕೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇವಾಗ ತಾನೇ ನೀವು ಕೇಳಿದ್ರಿ ಚೇರ್ಮೆನ್ನು ಬೋರ್ಡು ಇವೆಲ್ಲ ಅಧಿಕಾರದ ದೃಷ್ಟಿಯಲ್ಲಿ ಮಾತ್ರ ನಾವು ಮಾತಾಡ್ತಿರೋಂಥದ್ದು ತಪ್ಪು ಅಂತ ನಾನು ಭಾವಿಸ್ತೀನಿ ಈಗ ಚೀಫ್ ಮಿನಿಸ್ಟ್ರು ನಮ್ಮ ನಾಯಕರಾದಂಥ ಇವತ್ತಿನ ದಿನ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಅವರು ಚೀಫ್ ಮಿನಿಸ್ಟ್ರ್ ಸೀಟೇ ಖಾಲಿ ಇಲ್ಲ ಅಂದಮೇಲೆ ನೀವು ಮೀಡಿಯಾದವರು ನಾನಾ ಥರ ಪ್ರಶ್ನೆಗಳು ಕೇಳಕ್ಕೆ ಬರ್ತೀರಿ ನೀವು ಏನು ಮಾಡ್ತಾಯಿದ್ದೀರಿ ನನ್ನ ಹತ್ರ ಒಂದು ಹೇಳೋದು ಕೇಳೋದು ಪ್ರಶ್ನೆ ನೀವು ಅದಕ್ಕೆ ಅಲ್ಲಿ ಏನೋ ತಿರ್ಚಿ ಇನ್ನೊಂದು ಪ್ರಶ್ನೆ ಕೇಳೋದು ಅದಕ್ಕೆ ಟೆಂಪ್ಟಾಗಿ ಏನೋ ಉತ್ತರ ಕೇಳೋದು ಅದು ಉತ್ತರ ಬಂದ ಹಿಡಿಗೆ ತೆಗೆದುಕೊಂಡು ಹೋಗಿ ನೀವು ಇನ್ನೊಬ್ಬರ ಹತ್ರ ಈ ಡಾಕ್ಟರ್ ರಂಗನಾಥ್ ಹೇಳಿದಾರಲ್ಲ ನಿಮ್ದೇನು ರಿಯಾಕ್ಷನು ಸರ್ ಈಗ ಪಕ್ಷದ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದೇ ಮಾಧ್ಯಮದವರ ಕೆಲಸ ಸರ್ ಅಡ್ಡಾಡಳಿತ ಪಕ್ಷ ಬಡಿದೆಬ್ಬಿಸೋದೇ ಮಾಧ್ಯಮದವರ ಕೆಲಸ ಮೀಡಿಯಾದವರು ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಒಳಬೇಗುದೇ ಇದೆ ಅನ್ನ ತೋರಿಸೋದೇ ಮಾಧ್ಯಮದವರ ಕೆಲಸ ಸರ್ ಅದಕ್ಕೊಂದು ಮಾತ್ರವನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳೋದೇ ಮಾಧ್ಯಮದವರ ಕೆಲಸ ಸರ್ ಅಲ್ಲ ಅದಕ್ಕೆ ನನ್ನ ಪರಿಪೂರ್ಣತೆಯ ಮಾತುಗಳು ಕೇಳ್ಕೊಳ್ಳಿ ಮನದಾಳದ ಮಾತು ಆರು ತಿಂಗಳಿಂದ ಚೀಫ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರು ಚೀಫ್ ಮಿನಿಸ್ಟ್ರ್ ಆಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಇವತ್ತು ಚೀಫ್ ಮಿನಿಸ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೀಟ್ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಂದೂ ನಾನು ಚೀಫ್ ಮಿನಿಸ್ಟ್ರ್ ಆಗಬೇಕು ಅಂತ ಹೇಳಿದಾರಲ್ಲ ಅವತ್ತು ಈ ಈ ಒಂದು ಸಂದರ್ಭದಲ್ಲಿ ಸುಭದ್ರವಾಗಿ ನೂರ ಮೂವತ್ತಾರು ಶಾಸಕರು ಭಾಳ ಹರ್ಷವಾಗಿ ಭಾಳ ಸಂತೋಷವಾಗಿ ಜನರ ಸಮಸ್ಯೆ ಕೇಳಿಕೊಂಡು ಸರ್ಕಾರ ಬಂದಿರೋದು ಭಾಳ ದಿನದ ನಂತರ ಅಂತೇಳಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಮಾಧ್ಯಮದವರು ನೀವು ಯಾಕೆ ಚೀಫ್ ಮಿನಿಸ್ಟರ್ ಬಗ್ಗೆ ಮುಂದಿನ ಚೀಫ್ ಮಿನಿಸ್ಟರ್ ಬಗ್ಗೆ ತಲೆಕೆ ಕೇವಲ ಮಾಧ್ಯಮದವರು ಅಷ್ಟೇ ಅಲ್ಲ ಸರ್ ಕೆ ಎನ್ ಅವರು ಹೇಳ್ತಾರೆ ಪರಮೇಶ್ವರ್ ಅವರು ಮುಂದಿನ ಸಿ ಎಮ್ ಆಗಬೇಕು ಅಂತ ರಾಜುಗೌಡವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗಬೇಕು ಅಂತ ಶಾಮನೂರು ಶಿವಶಂಕರಪ್ಪನವ್ರು ಹೇಳ್ತಾರೆ ಲಿಂಗಾಯತ ಕೋಟಾದಲ್ಲಿ ನಾನು ಸಿ ಎಂ ಆಗಬೇಕು ಅಂತ ಇಂಥ ಹೈದರಾಬಾದ್ ಕರ್ನಾಟಕದವರು ಹೇಳ್ತಾರೆ ಎಂ ಬಿ ಪಾಟೀಲ್ ಅವರು ಸಿ ಎಮ್ ಆಗಬೇಕು ಅಂತ ಇದು ನಾವೇ ಹೇಳ್ತಾ ಇರೋದಲ್ಲ ಸರ್ ನಿಮ್ಮ ಶಾಸಕರುಗಳೇ ನಾನು ಅದಕ್ಕೆ ನಾನು ಅದಕ್ಕೊಂದು ವಿಚಾರ ಹೇಳಬೇಕು ಅಂತಿದ್ದೀನಿ ನಾವೆಲ್ಲ ಭಾಳ ಕಷ್ಟಪಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದವ್ರಿ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಬಹಳ ನೋವು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಒಂದೊಂದು ಹೆಜ್ಜೆನ ನನ್ನ ಮೇಲೆ ಏಳು ಕೇಸ್ ಹಾಕಿದ್ರಪ್ಪ ಸೆವೆನ್ ಕೇಸಸ್ ನಮ್ಮ ತಂದೆಯವರು ಇದೇನು ನಾಮಿನೇಷನ್ ನೋಡಿ ಏನಪ್ಪ ಇಷ್ಟೆಲ್ಲ ಕೇಸ್ಗಳು ಬೇಕು ರಾಜಕೀಯ ಬೇಕಾ ಅಂತ ಕೇಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೋಯಿತು ಅಂಥ ಒಂದು ಬೆಂಕಿಯಿಂದ ಈಚೆ ಬಂದು ಇವತ್ತಿನ ದಿನ ಭಾಳ ನಿರಳ್ಗ ನಿರ್ಗಳವಾಗಿರೋಂಥ ವಾತಾವರಣದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೇ ಸರ್ಕಾರ ಬಂದು ಐದು ಗ್ಯಾರಂಟಿಗಳನ್ನು ಹಿಂದೆಂದು ನೋಡಿದ್ರಂಥ ಆರ್ಥಿಕವಾದಂಥ ಭದ್ರತೆಯನ್ನು ಸಾಮಾನ್ಯ ಜನರಿಗೆ ಕೊಡ್ತಾರಂಥ ಒಂದು ಭಾಗ್ಯ ನಮ್ಗೆ ಸಿಕ್ಕಿದೆಯಲ್ಲ ಅದೇ ಒಂದು ಸಂತೋಷ ಸೊ ಯಾರು ಹೇಗಾರೇ ಇರಲಿ ಇವತ್ತು ದಿನ ಚೀಫ್ ಮಿನಿಸ್ಟ್ರ್ ಪೋಸ್ಟು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟ್ರ್ ಆಗಿದ್ದಾರೆ ಯಾವುದೋ ಸೀಟ್ ಖಾಲಿ ಇಲ್ಲ ಅದನ್ನು ನಿ ನಿರಂತರವಾಗಿ ಸರ್ಕಾರದ ಕಷ್ಟ ಇವತ್ತು ಏನು ಭರವಸೆಗಳು ಕೊಟ್ಟಿದ್ದೀವಿ ಅದು ಪರಿಪೂರ್ಣತೆಯಲ್ಲಿ ತಳಮಟ್ಟಕ್ಕೆ ತಲುಪಿಸ್ಬೇಕು ಅನ್ನೋದು ಒಂದೇ ನಮ್ಮ ಗುರಿ